ನಾನು ಕಾಯ್ತೀನಿ ಒಟ್ಟಿಗೆ ಹೊರಡೋಣ ಅಮ್ಮ ರೆಡಿನಾ ಹೊರಡೋಣ नानेन सुरु नीने निन्नोसर कायता सरी नानेलो होगी सुरु याक मतदा सरी आयतु अल ना निन्ने कष्टपट्टु मने हुडुकोट्टे नीन बीदिनल्लि निल्लबारदु अंत निन्न मने करदे ओडोगि बंदे नीनेनो मने चिक्कदागबारदु अंत निन्गोसर वितिन 2 अवर्स दोड्ड मनेने हुडुकोट्टे नोड़ ना स्वार्थकोसर मतकोबड़ा बट स्टिल ना निंदे एक्सपेक्ट सर सरी थैंक्स नानिष्टेदी बर अस्टेना इन समर्थ नोड़ समर्थ ननगे मूडू इला टाइमू इला ना इंटरव्यू होता केस हे नानु ने कते ने गायतु नाले कते नोड़ोर यार ಅಲ್ಲ ಸುರು ನೀನೇನ ಕೆಲಸ ಹುಡುಕಬೇಕು ಅಲ್ಲ ನಾನು ಇಲ್ವಾ ಏನು ನೀನೇ ದುಡ್ಡು ತಂದಾಕ್ತ್ಯ ಹಂಗಂತ ಮಾತ್ರ ಹೇಳಬೇಡಪ್ಪ ನಿನಗೆ ಬರೋ ಸಂಬಳದಲ್ಲಿ ನಮ್ಮ ಮನೆಯವರನ್ನೆಲ್ಲ ಸಾಕಕಾಗಲ್ಲ ಅಲ್ಲ ಸುರು ನಾನೇ ನಮ್ಮ ಆಫೀಸ್ ಅಲ್ಲಿ ನಿನಗೆ ಕೆಲಸ ಹುಡುಕ್ತೀನಿ ಅಂತ ಹೇಳಿದೆ ತಾನೆ ನೀನು ಹುಡುಕ್ತ್ಯ ಅಂತ ನಿನ್ನ ನಂಬಿಕೊಂಡು ಕೂರಕಾಗುತ್ತ ಸುಮ್ಮನೆ ಫೋನ್ ಇಡು ಸಮರ್ಥ ರಾಶಿ ಎಲ್ಲೋ ಹೊರಟಿರೋ ಹಾಗಿದೆ ಅದೇ ಅತ್ತೆ ನಾನು ನಿನ್ನೆ ಹೇಳಿದ್ನಲ್ಲ ಕೆಲಸದ ಮೇಲೆ ಆಚೆ ಹೋಗ್ತಿದ್ದೀನಿ ಯಾಕೆ ಇಷ್ಟೊಂದು ನರ್ವಸ್ ಆಗ್ತಾ ಇದೀಯಾ ರಾಶಿ ನೀನು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ನೀನು ಏನೇ ಮಾಡಿದ್ರೂ ಕಾನ್ಫಿಡೆಂಟ್ ಆಗಿ ಮಾಡು ಆಗ ನಿನ್ನ ಎಲ್ಲಾ ಮೈನಸ್ ಗಳು ಪ್ಲಸ್ ಆಗುತ್ತೆ ಪರಿಸ್ಥಿತಿಗಳು ನಿನಗೆ ಅನುಕೂಲ ಆಗೋ ತರ ಬದಲಾಗುತ್ತೆ ಡೋಂಟ್ ವರಿ ಥ್ಯಾಂಕ್ಸ್ ಅತ್ತೆ ನಾನು ನಿನ್ನ ಹೊರಡ್ತೀನಿ ಹೋಗ್ ಬಾ ಅಮ್ಮ ರಾಶಿ ರಾಶಿ ಏನಾಯ್ತಮ್ಮ ಏನಾಗಿಲ್ಲ ಅತ್ತೆ ಎಡೆದೆ ಅಷ್ಟೇ ಎಡು ಬಿಟ್ಯಾ ಸರಿ ಒಳಗಡೆ ಬಂದು ಕೂತ್ಕೊಂಡಿದ್ ಹೋಗು ಅಯ್ಯೋ ಅತ್ತೆ ಏನು ಆಗಿಲ್ಲ ನನ್ನ ಮಾತು ಕೇಳು ಒಳಗಡೆ ಬಾ ಅಂದ್ರೆ ಬರಬೇಕು ಬಾ ಅಯ್ಯೋ ಅತ್ತೆ ಬಾ ನೀನು ಬಾ ಅತ್ತೆ 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 ಏನು ಆಗಿಲ್ಲ ಅತ್ತೆ ಕೂತ್ಕೋ ಅತ್ತೆ ಕೂತ್ಕೋ ಲೇಟ್ ಆಗುತ್ತೆ ಅತ್ತೆ ನೋಡು ರಾಶಿ निर्धारूचने अर्थ इतनी
ಅಂದ್ರೆ ನಿನ್ನ ಮನಸ್ ಹೇಳ್ತಾ ಇದೆಯಾ ಅದು ತಪ್ಪು ಅಂತ? ನನ್ನ ಮನಸ್ ಹಾಗೆ ಹೇಳ್ತಿಲ್ಲ ಅತ್ತೆ, ಯಾಕೆಂದ್ರೆ ಅದಕ್ಕೆ ಪರಿಸ್ಥಿತಿ ಏನು ಅಂತ ಗೊತ್ತು. ನನ್ನ ಮನಸ್ ಮಾತ್ರ ನಾನು ಮಾಡಕ್ ಹೊರಟಿರೋ ಕೆಲಸ ಸರಿ ಅಂತಾನೆ ಹೇಳ್ತಿದ. ಹಾಗಾದ್ರೆ ಮನಸ್ಸಿನ ಮಾತು ಕೇಳು. ನೋಡು ರಾಶಿ, ಇದೆಲ್ಲ ಒಳ್ಳೆ ಸೂಚನೆ ಅಲ್ಲ ನಿಜ. ಹಾಗಂತ ಕೆಲಸ ಸ್ಟಾಪ್ ಮಾಡೋದು ಬೇಡ. ನೋಡು, ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನೀನು ಕೂತ್ಕೋ, ಒಂದೆರಡು ನಿಮಿಷ ಕೂತ್ಕೋ. ಹಲೋ ಕವಿತಾ, ಎಲ್ಲಿದ್ಯಾ? ಒಂದು ನಿಮಿಷ, ಒಂದು ನಿಮಿಷ. ನನ್ನ ಮರ್ಯಾದೆಗೆ ಧಕ್ಕೆ ತರೋಂಥ ಕೆಲಸನ ನೀನು ಯಾವತ್ತೂ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನಗೆ ಯಾವಾಗಲೂ ವಿಷಯ ಗೊತ್ತಿಲ್ಲದೆ ಇದ್ರೂ ನಿನಗೆ ಸಪೋರ್ಟ್ ಮಾಡ್ತೀನಿ. ಇನ್ನೂ ಎಷ್ಟು ನಿಮಿಷ? ಅಮ್ಮ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಇಲ್ಲೇ ಅಂದರೆ ಎಲ್ಲಿ? ಅಲ್ಲಿ ಏನು ಮಾಡ್ತಿದ್ದಾರೆ? ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ? ಟೈಮ್ ಎಷ್ಟಾಯ್ತು? ಬೇಗ ಹೊರಡೋದಲ್ವಾ? ರಾಶಿ ಇರೋವರೆಗೂ ಅಕ್ಕ ಎಲ್ಲಿ ಫ್ರೀ ಆಗ್ತಾರೆ? ವಾಟ್ ಯು ಮೀನ್? ನಿಮ್ಮಮ್ಮ ರಾಶಿಗೂ ರಾಶಿ ಆಟೋಗೂ ದೃಷ್ಟಿ ತೆಗಿತಾ ಇದ್ದಾರೆ. ಇರು, ಡಿಸ್ಟರ್ಬ್ ಮಾಡಬೇಡ. ಅದೆಲ್ಲ ಈಗ ಅಷ್ಟೊಂದು ಇಂಪಾರ್ಟೆಂಟಾ? ಇದೆಲ್ಲ ನಿನಗೆ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಆದರೆ ನಿಮ್ಮಮ್ಮಂಗೆ ರಾಶಿ ರಾಶಿ ಆಟೋ ವಿಷಯ ಎಲ್ಲ ಇಂಪಾರ್ಟೆಂಟೆ. ಈ ನಿಂಬೆ ಹಣ್ಣ ಮೇಲೆ ಅಪ್ಪಿನ ಹಚ್ಚು, ಎಲ್ಲ ಸರಿ ಹೋಗುತ್ತೆ. ಕ್ಲೈಂಟ್ ನ ತುಂಬಾ ಹೊತ್ತು ವೇಟ್ ಮಾಡ್ಸಕ್ ಆಗಲ್ಲ, ಅದು ಚೆನ್ನಾಗೂ ಇರಲ್ಲ. ಬೇಗ ಅಮ್ಮನ ಕರ್ಕೊಂಬ. ಸರಿ ಮೇಡಮ್. ರಾಶಿ, ನೀನೇನೇ ಮಾಡಿದ್ರು ನನಗೊಂಥರ ಪ್ಲಸ್ ಆಗುತ್ತೆ.
ಬಾಡಿಗೆ ಕಟ್ಟಕ್ಕೂ ಕಷ್ಟ ಆಗಿದೆ. ಮನೆಯವನರು ಮನೆಯಿಂದ ಆಚೆ ಹಾಕಿದಾರ. ಪ್ರತಿಯೊಂದು ತುತ್ತಿಗೂ ಒಬ್ಬರೊಬ್ಬರು ಕಷ್ಟ ಪಡ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ನನ್ನ ಮದುವೆನ ಆಗಬಾರ್ದಿತ್ತೇನೋ ಅನ್ನಿಸ್ತಿದೆ ಅಣ್ಣ. ಹೋಗ್ಲಿ ಬಿಡು ರಾಶಿ, ಮದುವೆ ಅನ್ನೋದು ನಮ್ಮ ಕೈಲಿ ಏನಿದೆ ಹೇಳು. ಆದ್ರೆ ಸಮಸ್ಯೆ ಕಮ್ಮಿ ಮಾಡೋದು ನಮ್ಮ ಕೈಲೇ ಇದೆ ಅಲ್ವಾ ಅಣ್ಣ. ಅದಕ್ಕೆ ಕೆಲಸ ಮಾಡಿ ಸ್ವಲ್ಪ ಅಮ್ಮನ ಮನೆಗೆ ಸಹಾಯ ಮಾಡಣ ಅಂತ. ಅಲ್ಲಲ್ಲ, ಸಹಾಯ ಅಲ್ಲ, ಋಣ ತೀರಿಸಬೇಕು. ರಾಶಿ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ನೀನು ಗಂಡನ ಮನೆಗೆ ಹೋದ್ಮೇಲೆ ಈ ಕಡೆ ಗಮನ ಕೊಡದೇ ಇರೋದೇ ಒಳ್ಳೇದು. ಅದು ಹೆಂಗಾಗುತ್ತೆ? ನೀವು ಅಮ್ಮನ ಥರನೇ ಹೇಳ್ತೀರಲ್ಲ ಅಣ್ಣ. ಅವರೆಲ್ಲ ನನ್ನವರು, ನನ್ನ ಆಸ್ತಿಯವರು. ಅವರುಗಳು ಕೊರಗ್ತಾ ಇದ್ರೆ ನಾನು ಹೇಗೆ ಸುಮ್ಮನೆ ಇರಲಿ ಹೇಳಣ್ಣ? ಗಂಡನ ಮನೆಯವರು ಸುಖವಾಗಿ ಇದಾರಲ್ಲಮ್ಮ, ಗಂಡನ ಮನೆಯವರನ್ನ ಮಾತು ಕೇಳಿದ್ರೆ ಸಹಾಯ ಮಾಡಲ್ವೆ? ಅವರೇನೋ ಮಾಡ್ತಾರೆ ಅಣ್ಣ, ಆದ್ರೆ ಅಮ್ಮ ಹೋಗ್ಬೇಕಲ್ಲ. ಯಾವುದೇ ಕಾರಣಕ್ಕೂ ನನ್ನ ಗಂಡನ ಮನೆಗೆ ನಮ್ಮ ಅಮ್ಮನ ಮನೆ ಕಷ್ಟ ಗೊತ್ತಾಗ್ಬಾರ್ದು ಅಂತ ಭಾಷೆ ತಗೊಂಡಿದ್ದಾರೆ. ಅಣ್ಣ, ಅನುರಾಧವ್ರು ಹೇಗೆ ಅಂತ ಗೊತ್ತಲ್ಲ ಅಣ್ಣ. ಅದು ಸರಿ, ಆ ಸುರಕ್ಷೆ ಇದ್ದಾಳಲ್ಲ ಅವಳು ತಾನೆ. ಅಲ್ಲ ಯಾಕ್ರಣ್ಣ, ಎಲ್ರ ಮುಖ ಸಪ್ಪಗ್ ಮಾಡ್ಕೊಂಡಿದ್ದೀರಾ? ಇನ್ನೇನಮ್ಮ ರಾಶಿ, ನಿನ್ನ ಮದುವೆ ಆದ್ಮೇಲಾದ್ರೂ ನೆಮ್ಮದಿಯಾಗಿರ್ತೀವಿ ಅಂದ್ಕೊಂಡಿದ್ವಿ, ಆದ್ರೆ ಈಗಲೂ ನೆಮ್ಮದಿ ಇಲ್ವಲ್ಲಮ್ಮ ನಿನಗೆ. ನನ್ನ ನೆಮ್ಮದಿಗೆ ಏನಾಗಿದೆ ಅಣ್ಣ? ನಾನು ಸೂಪರ್ ಆಗೆ ಇದ್ದೀನಿ, ಆದ್ರೆ ಮನೆಗೋಸ್ಕರ ಅಪ್ಪಿ ಓಡಿಸ್ತೀನಿ ಅಷ್ಟೇ, ಅದು ಸುರಕ್ಷಾ ಹಾಕಂಗೆ ಕೆಲಸ ಸಿಗೋವರೆಗೂ ಅಷ್ಟೇನೆ. ಜಯನಗರಕ್ಕೆ ಬರ್ತೀರಾ? ನಾನ್ ಬರ್ತೀನಿ, ಬನ್ನಿ ಕುತ್ಕೊಳ್ಳಿ. ರಾಶಿ, ಇವತ್ತಿಂದ ನಿನ್ನ ಹಳೆ ಕೆಲಸ ಶುರು. ಇದೇ ಮೊದಲನೇ ಬೋಣಿ. ಒಳ್ಳೆ ಮನಸ್ಸಿನಿಂದ ಬಲಗಾಲಿಟ್ಟು ಆಟ ಹೊತ್ತಮ್ಮ. ಸರಿ, ಬರ್ತೀನಿ ಅಣ್ಣ, ಬನ್ನಿ ಅಮ್ಮ. ಟೈಮ್ ಆಗೋಗಿದೆ, ಅದೆಷ್ಟು ಕೋಪ ಮಾಡ್ಕೊಂಡಿರ್ತಾನೋ ಏನೋ. ಕಾದು ಕಾದು ಸಾಕಾಗಿ ಹೋದ್ರು. ಓ, ಹೊರಟೋದ್ರಾ? ಛೇ, ಏನ್ ಛೇ, ಯಾಕಮ್ಮ ಲೇಟ್ ಆಗಿ ಬಂದೆ? ಮನೇಲಿ ಏನೋ ಕೆಲಸ ಇತ್ತು, ಲೇಟ್ ಆಯ್ತು. ಏನು?
ಅಕ್ಕ ಚಾಡಿ ಹೇಳಿದ್ದಲ್ಲ, ಅಮ್ಮ ಏನ್ ಮಾಡ್ತಿದ್ದಾರೆ ಅಂತ ಮಿಥುನ್ ಕೇಳ್ದ, ನೀವೇನ್ ಮಾಡ್ತಿದ್ದೀರಿ ಅಂತ ಹೇಳ್ದ ಅಷ್ಟೆ. ಅಮ್ಮ ಹೇಳಿದವ್ರ ಮೇಲೆ ಕೋಪ ಮಾಡ್ಕೋಬೇಡ. ಅದ್ ಹೇಗ್ ನೀನ್ ಇಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ನ ಮಿಸ್ ಮಾಡ್ಕೋತೀಯ? ಸಾರಿ ಕಣೋ, ಒಂದ್ ಅರ್ಧ ಗಂಟೆ ಲೇಟ್ ಆಗೋಯ್ತು. ಬರ್ತಾ ಬರ್ತಾ ನಿನಗ್ ಬಿಸ್ನೆಸ್ ಮೇಲೆ ಇರೋ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ. ಅಲ್ಲಮ್ಮ ಇಷ್ಟ ಕಷ್ಟಪಟ್ಟು ಬಿಸ್ನೆಸ್ ಬೆಳೆಸಿದ್ಯಾ, ಅದ್ ಹೇಗ್ ನೆಗ್ಲೆಕ್ಟ್ ಮಾಡ್ತೀಯಾ? ಸಾರಿ ಮಿಥುನ್, ಅದು ಮನೇಲಿ. ಆಯ್ತಮ್ಮ, ಮನೇಲಿ 1000 ಇರ್ಬೋದು, ಆದ್ರೆ ನೀನ್ ಯಾವತ್ತೂ ಈ ತರ ನೆಗ್ಲೆಕ್ಟ್ ಮಾಡ್ದವಳೆ ಅಲ್ಲ. ನಿನ್ಗೆ ಗೊತ್ತು ನಾನ್ ಬೇರೆ ಏನ್ ವ್ಯತ್ಯಾಸ ಬಂದ್ರೆ ತಡ್ಕೋತೀನಿ, ಆದ್ರೆ ಬಿಸ್ನೆಸ್ ಅಂತ ಬಂದ್ರೆ ನನಗೆ ಸಹಿಸ್ಕೊಳಕ್ ಆಗಲ್ಲ. ಅದನ್ ಗೊತ್ತಿದ್ದು ಯಾಕೆ ಹೀಗ್ ಮಾಡ್ತೀಯ? ಸ್ವಲ್ಪ ದಿನ ಆಫೀಸ್ ಇಂದ ದೂರ ಇದ್ದು ಹೊಸ ಐಡಿಯಾನ ಡೆವಲಪ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಹೀಗ್ ಮಾಡಿದ್ರೆ ನಾನು ಅದನ್ನ ಡ್ರಾಪ್ ಮಾಡ್ಬೇಕು ಅಷ್ಟೇ. ಇಲ್ಲ ಇಲ್ಲ ಕಣೋ, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ನಾನ್ ನೋಡ್ಕೋತೀನಿ, ಕ್ಲೈಂಟ್ ಹತ್ರ ನಾನ್ ಮಾತಾಡ್ತೀನಿ ಆಯ್ತಾ? ಎಷ್ಟು ಫಾಸ್ಟ್ ಆಗಿ ಓಡಿಸ್ತೀಯಮ್ಮ ಆಟೋನ? ನನ್ನ ಅಪ್ಪಿ ಇನ್ನೂ ಸ್ಪೀಡು, ಇವತ್ತೇ ಯಾಕೋ ಸೋಂಬೇರಿ ಆಗಿದ್ದಾನೆ. ಅಪ್ಪಿನ? ಹ್ಞೂ, ಇವನೇ ಅಪ್ಪಿ, ಇವನ್ಗೆ ನಾನು ಅಪ್ಪಿ ಅಂತ ಹೆಸರಿಟ್ಟಿದ್ದೀನಿ. ಹೋ, ಅಪ್ಪಿ ಚೆನ್ನಾಗಿದೆ ಹೆಸರು. ಥ್ಯಾಂಕ್ ಯು. ಸರಿ ಅಮ್ಮ, ಎಷ್ಟಾಯ್ತು? 50 ರೂಪಾಯಿ. ದುಡ್ಡುಗೋಸ್ಕರ ಮಾತ್ರ ಯಾವತ್ತೂ ಓಡಿಸ್. ನಿನ್ಗೆ ಒಳ್ಳೇದಾಗ್ಲಿ. ನಾನ್ ಯಾರಿಗೂ ಮೋಸ ಮಾಡ್ತಿಲ್ಲ, ಕಷ್ಟಪಟ್ಟು ದುಡಿತಾ ಇದ್ದೀನಿ, ಇದ್ರಿಂದ ಯಾರಿಗೂ ಅನ್ಯಾಯ ಆಗ್ತಿಲ್ಲ. ನನ್ನ ಹೆತ್ತವ್ರಿಗೆ ಇಷ್ಟಾದ್ರೂ ಮಾಡ್ಲೇಬೇಕು. ತವ್ರ ಮನೆ ಬರೋಣ ಗಂಡನ ಮನೆಯವ್ರ ಮೇಲೆ ಹಾಕಕ್ಕಿಂತ ನಾನಾ ಬರ ಹೊರೋದೇ ಒಳ್ಳೇದಲ್ವಾ?